ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಮಾನ್ಯ ಮಾಡುವ ನರಹರಿ ಪರ್ವತ ಸದಾಶಿವ ದೇಗುಲದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಿಶಕ್ತಿ ಜಗನ್ಮಾತೆಗೆ ನಮ್ಮ ನೆಲದಲ್ಲಿ ಕಟ್ಟಿರುವ ಆಲಯಗಳಿಗೆ ಲೆಕ್ಕವೇ ಇಲ್ಲ ಸಾಮಾನ್ಯವಾಗಿ ಹಿಂದೂ ದೇವಾಲಯವನ್ನ ಹಿಂದೂ ಧರ್ಮೀಯರೇ ನಿರ್ಮಿಸುತ್ತಾರೆ ಆದರೆ ಈ ದೇವಿಯ ದೇಗುಲವನ್ನ ಮುಸ್ಲಿಂ ಪಾಳೆಗಾರ ನಿರ್ಮಿಸಿದ್ದಾನಂತೆ ಹಿಂದೂ ಆದರೇನು ಮುಸ್ಲಿಂ ಆದರೇನು ಈ ಸೃಷ್ಟಿಯ ಪ್ರತಿಯೊಂದು ಜೀವಿಗೂ ಆ ಜಗನ್ಮಾತೆ ತಾಯಿಯೇ ಅಲ್ಲವೇ ಭಕ್ತರಲ್ಲಿ ಭೇದ ಭಾವ ತೋರದೆ ಆ ಜಗತ್ ಜನನಿಯ ದೇವಾಲಯವಾದರೂ ಯಾವುದು ಆ ಕ್ಷೇತ್ರದ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ ಸುಮಾರು 850 ವರ್ಷಗಳಷ್ಟು ಪುರಾತನವಾದ ತ್ರಿಪುರ ಸುಂದರಿ ಅಮ್ಮನವರ ಈ ದೇವಾಲಯವು ಮೂಗುರು ಎಂಬ ಪ್ರದೇಶದಲ್ಲಿತ್ತು ಈ ತಾಯಿಯನ್ನ ತಿಬ್ಬಾದೇವಿ ಎಂದು ಕರೆಯಲಾಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳ ಶಕ್ತಿಯಿಂದ ಅವತರಿಸಿರುವ ಈ ದೇವಿಯು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡುತ್ತಾಳೆ ಅತ್ಯಂತ ಸುಕೋಮಲ ಮುಖವುಳ್ಳ ಈ ತಾಯಿಯ ವಿಗ್ರಹವನ್ನ ಕಪ್ಪು ಬಣ್ಣದ ಶಿಲೆಯಲ್ಲಿ ಕೆತ್ತಲಾಗಿದ್ದು ದೇವಿಯು ಕುಳಿತ ಭಂಗಿಯಲ್ಲಿ ಅಭಯ ಹಸ್ತವನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡುತ್ತಾ ಇದ್ದಾಳೆ ಸುಂದರವಾದ ಗರ್ಭಗೃಹ ಮುಖಮಂಟಪವನ್ನ ಹೊಂದಿರುವ ಈ ಆಲಯವು ಯಾವುದೇ ರಾಜಗೋಪುರವನ್ನ ಹೊಂದಿಲ್ಲ ಎನ್ನುವುದು ಈ ಆಲಯದ ವಿಶೇಷತೆಯಾಗಿದೆ ಅಲ್ಲದೆ ಈ ಆಲಯವನ್ನ ಮುಸ್ಲಿಂ ಪಾಳೆಗಾರನಾದ ನವಾಬ್ ಬಾಬಾ ಸಾಹೇಬ ನಿರ್ಮಿಸಿದ ಎಂಬ ಐತಿಹ್ಯವಿದ್ದು ಈ ಸಾಹೇಬ ಈ ಸ್ಥಳದಲ್ಲಿ ದೇವಿಯ ಆಲಯವನ್ನ ನಿರ್ಮಿಸಿರೋದ್ರ ಹಿಂದೆ ಒಂದು ಘಟನೆ ಕೂಡ ಇದೆ ಬಹಳ ಹಿಂದೆ ನವಾಬ್ ಸಾಹೇಬನು ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸೈನಿಕರೊಂದಿಗೆ ದಂಡೆತ್ತಿ ಹೋಗುವಾಗ ವಿಶ್ರಾಂತಿ ಪಡೆಯಲು ಮೂಗೂರು ಸಮೀಪದ ಹೊಸಳ್ಳಿ ಎನ್ನುವ ಗ್ರಾಮದ ಬಳಿ ಇರುವ ನೇರಳೆ ಮರದ ಕೆಳಗಿರುವ ಕಲ್ಲಿನ ಮೇಲೆ ವಿಶ್ರಾಂತಿ ಪಡಿತಾ ಇದ್ದನು ಆ ಸಂದರ್ಭದಲ್ಲಿ ಆತನಿಗೆ ಪ್ರಖರವಾದ ಬೆಳಕು ಕಾಣಿಸಿಕೊಂಡು ನಾನು ಈ ಕಲ್ಲಿನಲ್ಲಿ ಐಕ್ಯವಾಗಿರುವ ದೇವತೆ ನೀನು ನನ್ನ ಮೇಲೆ ತಲೆ ಇಟ್ಟು ಮಲಗಿದ್ದೀಯ ಆದ್ದರಿಂದ ನಾನು ಪ್ರತ್ಯಕ್ಷಳಾದೆ ಎಂದು ಹೇಳುತ್ತಾಳೆ ಆಗ ನವಾಬನು ನನಗೆ ಅಲ್ಲ ಮಾತ್ರ ದೇವರು ನೀನು ದೇವರೆಂದು ನಂಬೋದಿಲ್ಲ ನೀನು ನಿಜವಾಗಿಯೂ ದೇವಿ ಎಂದು ನಂಬಬೇಕಾದ್ರೆ ಒಣಗಿರುವ ಜೋಳದ ಕಡ್ಡಿಯನ್ನ ಚಿಗುರು ಆಗುವಂತೆ ಮಾಡು ಎಂದು ದೇವಿಗೆ ಪರೀಕ್ಷೆ ಮಾಡ್ತಾನೆ ತಾಯಿಯ ಪವಾಡದಿಂದ ಆ ಒಣಗಿದ ಜೋಳದ ಕಡ್ಡಿಯು ಚಿಗುರೊಡೆಯುತ್ತೆ ಇದನ್ನ ಪ್ರತ್ಯಕ್ಷವಾಗಿ ಕಂಡ ನವಾಬ್ ಸಾಹೇಬನು ತನ್ನ ಪ್ರಾಯಶ್ಚಿತಕ್ಕೋಸ್ಕರ ತ್ರಿಪುರ ಸುಂದರಿ ಅಮ್ಮನವರಿಗೆ ಮೂಗೂರಿನಲ್ಲಿ ಒಂದು ಭವ್ಯವಾದ ಆಲಯವನ್ನ ನಿರ್ಮಿಸಿದನು ಎಂದು ಹೇಳಲಾಗುತ್ತೆ ನಾವು ದೇಗುಲಕ್ಕೆ ಹೋದ್ರೆ ಕೈ ಮುಗಿದು ದೇವರನ್ನ ನಮಸ್ಕರಿಸಿ ಬರ್ತೀವಿ ಆದ್ರೆ ಈ ದೇಗುಲಕ್ಕೆ ಹೋದರೆ ಮೂಗನ್ನ ನೆಲಕ್ಕೆ ಮುಟ್ಟಿಸಿ ದೇವಿಗೆ ನಮಸ್ಕಾರ ಮಾಡಬೇಕೆಂಬ ಪ್ರತೀತಿ ಇದ್ದು ಈ ರೀತಿ ಮಾಡಿದ್ರೆ ಮಾತ್ರ ದೇವಿಯನ್ನ ದರ್ಶನ ಮಾಡಿದ ಪುಣ್ಯ ಲಭಿಸುತ್ತೆ ಎಂದು ಹೇಳಲಾಗುತ್ತೆ ಮೂಗನ್ನ ನೆಲಕ್ಕೆ ತಾಕಿಸಿ ನಮಸ್ಕರಿಸಿದ್ರೆ ನಮ್ಮೊಳಗಿನ ಅಹಂಕಾರವು ದೂರವಾಗಿ ಮನದಲ್ಲಿ ಭಕ್ತಿಯ ಸಿಂಚನವಾಗುತ್ತೆ ಎನ್ನುವುದು ಈ ನಮಸ್ಕಾರದ ಅರ್ಥವಾಗಿದೆ ಇನ್ನು ಬಹಳ ಹಿಂದೆ ಜನರಿಗೆ ತೊಂದರೆ ನೀಡುತ್ತಾ ಇದ್ದ ಮೂಕಾಸುರ ಎನ್ನುವ ದುಷ್ಟ ರಾಕ್ಷಸನನ್ನ ತ್ರಿಪುರ ಸುಂದರಿ ಅಮ್ಮನವರು ಸಂಹಾರ ಮಾಡಿದ್ರು ಎಂಬ ಕಾರಣದಿಂದ ಈ ಸ್ಥಳಕ್ಕೆ ಮೂಗೂರು ಎಂಬ ಹೆಸರು ಬಂದಿತು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ದೇಗುಲಕ್ಕೆ ಬಂದು ಭಕ್ತಿಯಿಂದ ತಾಯಿಯನ್ನ ಪೂಜಿಸಿದ್ರೆ ವಿವಾಹ ವಿಳಂಬ ಸಮಸ್ಯೆ ಸಂತಾನ ಸಮಸ್ಯೆ ಆರ್ಥಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇನ್ನೂ ಅನೇಕ ಸಮಸ್ಯೆಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ ಇಲ್ಲಿ ನಡೆಯುವ ಬಂಡಿ ಉತ್ಸವದಲ್ಲಿ ಪಾಲ್ಗೊಂಡ್ರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲವಾದ ನಂಬಿಕೆಯಾಗಿದೆ ಇವಿಷ್ಟು ಮಾತ್ರವಲ್ಲದೆ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ದೇವಿಯ ಜಾತ್ರಾ ಮಹೋತ್ಸವವನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಈ ಸಮಯದಲ್ಲಿ ಹೊಸಳ್ಳಿ ಗ್ರಾಮದಲ್ಲಿರುವ ನೇರಳೆ ಮರದ ರೆಂಬೆಯನ್ನ ರಾತ್ರಿ ಸಮಯದಲ್ಲಿ ವ್ಯಕ್ತಿಯೊಬ್ಬರು ಕಡಿದು ಬರ್ತಾರೆ ಆದರೆ ದೇವಿಯ ಪವಾಡವೆಂಬಂತೆ ಆ ಮರದ ಕೊಂಬೆಯು ಮರುದಿನ ಚಿಗುರು ಒಡೆದಿರುತ್ತೆ ಈ ಚಿಗುರನ್ನ ತಂದು ದೇವಸ್ಥಾನದಲ್ಲಿ ಇಟ್ಟು 9 ದಿನಗಳ ಕಾಲ ಪೂಜೆ ಮಾಡುವ ವಿಶೇಷ ಆಚರಣೆಯು ಈ ಕ್ಷೇತ್ರದಲ್ಲಿ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದೆ ಕಡಿದ ಕೊಂಬೆಯು ಚಿಗುರು ಒಡೆಯೋದನ್ನ ದೇವಿಯ ಪವಾಡ ಎಂದೇ ಹೇಳಬಹುದು
ಜೀವನದಲ್ಲಿ ನೊಂದು ಬೆಂದು ಅನೇಕ ಕಷ್ಟಗಳನ್ನು ಅನುಭವಿಸಿದವರು ಇಲ್ಲಿಗೆ ಬಂದು ತ್ರಿಪುರ ಸುಂದರಿ ಅಮ್ಮನನ್ನ ಭಕ್ತಿಯಿಂದ ನೆನೆದು ದರ್ಶನ ಮಾಡಿದ್ರು ಸಾಕು. ಅವರ ಎಲ್ಲ ಸಂಕಷ್ಟಗಳು ತಾಯಿಯ ಪಾದಗಳಲ್ಲಿ ಅಂತರ್ಥವಾಗಿ ಬದುಕಿನಲ್ಲಿ ಹೊಸ ಭರವಸೆ ಮೂಡುತ್ತೆ. ಎಷ್ಟೋ ಜನರು ಈ ತಾಯಿಯನ್ನ ದರ್ಶನ ಮಾಡಿ ಬದುಕಿನಲ್ಲಿ ನೆಮ್ಮದಿಯನ್ನ ಪಡೆದಿದ್ದಾರೆ. ಭಕ್ತರ ಸಂಕಷ್ಟಗಳನ್ನ ನೀಗಿಸುವ ಈ ದೇವಿಯನ್ನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9:30ರವರೆಗೂ ದರ್ಶನ ಮಾಡಬಹುದಾಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಹೂವಿನ ಸೇವೆ, ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ವೀಳ್ಯದ ಎಲೆ ಸಮರ್ಪಣೆ, ಕ್ಷೀರಾಭಿಷೇಕ, ಎಳನೀರು ಅಭಿಷೇಕ ಸೇವೆಗಳನ್ನ ಮಾಡಿಸಬಹುದಾಗಿದೆ. ತ್ರಿಪುರ ಸುಂದರಿ ಅಮ್ಮನವರು ನೆಲೆ ನಿಂತ ಈ ಪುಣ್ಯಕ್ಷೇತ್ರವು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಗೂರು ಎಂಬ ಪುಟ್ಟ ಗ್ರಾಮದಲ್ಲಿದ್ದು ಈ ಆಲಯವು ರಾಜಧಾನಿ ಬೆಂಗಳೂರಿನಿಂದ 153 ಕಿಲೋಮೀಟರ್, ಮಂಗಳೂರಿನಿಂದ 301 ಕಿಲೋಮೀಟರ್, ಹಾಸನದಿಂದ 162 ಕಿಲೋಮೀಟರ್, ಮೈಸೂರಿನಿಂದ 45 ಕಿಲೋಮೀಟರ್, ಮಂಡ್ಯದಿಂದ 53 ಕಿಲೋಮೀಟರ್, ಟಿ ನರಸೀಪುರದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ ಟಿ ನರಸೀಪುರವನ್ನ ತಲುಪಿ ಅಲ್ಲಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಬೆಂಗಳೂರಿನಿಂದ ಟಿ ನರಸೀಪುರಕ್ಕೆ 30 ನಿಮಿಷಗಳಿಗೆ ಒಂದರಂತೆ KSRTC ಬಸ್ ಸೌಲಭ್ಯ ಇದೆ. ಸಾಧ್ಯವಾದ್ರೆ ನೀವು ಒಮ್ಮೆ ತ್ರಿಪುರ ಸುಂದರಿ ಅಮ್ಮನವರನ್ನ ಕಣ್ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ ಆ ದೇವಿಗೆ ಮುಡಿಪಾದ ಕದಂಬ ವನವಾಸಿ ನಿಂ ಕನಕ ವಲ್ಲರಿ ಧಾರಿಣಿಂ ಮಾರ್ಹಮಣಿ ಹಾರಿಣಿಂ ಮುಖ ಸಮುಲ್ಲಾ ಸಧಾರುಣಿಂ ದಯಾ ವಿಭವ ಕಾರಿಣಿಂ ವಿಷದ ಲೋಚನಿಂ ತಾರಿಣಿಂ ತ್ರಿಲೋಚನ ಕುಟುಂಬಿನಿಂ ತ್ರಿಪುರ ಸುಂದರಿ ಮಾಶ್ರಯೆ ಎನ್ನುವ ಶ್ಲೋಕವನ್ನ ಭಕ್ತಿಯಿಂದ ಸ್ತುತಿಸ್ತ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspiredkannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.